ಇದ್ದೀನಿ ನಾನು. ನ್ಯಾಯದ ಎರಡು ಪಾದಗಳಿಂದ ನಿನ್ನ ಅನ್ಯಾಯದ ಹತ್ತು ತಲೆ. ಪುರುಷ್, ನಮ್ಮ ಪ್ರಭಾಸ್ ಅವರ ಅಪ್ಕಮಿಂಗ್ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗ್ತಾ ಇರೋ ಚಿತ್ರ. ಈ ಚಿತ್ರ ಪ್ರಭಾಸ್ ಅವರ ಕೆರಿಯರಲ್ಲೇ ಒನ್ ಆಫ್ ದಿ ಡಿಸಾಸ್ಟರ್ ಮೂವಿ ಆಗುತ್ತೆ ಅಂತ ಹಲವಾರು ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಟೀಸರ್ನ ನೋಡಿದ ತಕ್ಷಣವೇ. ಇದಾದ ನಂತರ ಚಿತ್ರತಂಡದಿಂದ ಯಾವುದೇ ಥರದ ಅಪ್ಡೇಟ್ಗಳು ಬಂದಿರಲಿಲ್ಲ. ಇದೀಗ ಹಲವಾರು ಪೋಸ್ಟರ್ಗಳನ್ನು ಬಿಡೋ ಮುಖಾಂತರ ಆದಿಪುರುಷ್ ಚಿತ್ರದ ಒಂದೊಂದೇ ಅಪ್ಡೇಟ್ಸ್ಗಳನ್ನು ಬಿಡ್ತಾ ಇದ್ದಾರೆ. ಆ ಟೀಸರ್ಗೆ ಹೋಲಿಸ್ಕೊಳ್ತು ಅಂದರೆ ಡೈರೆಕ್ಟರ್ ಅಮೃತ್ ಅವರು ಒಂದು ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಸುಧಾರಿಸ್ಕೊಂಡು ಈ ಸಿನಿಮಾದ ರಿಲೀಸ್ ಡೇಟನ್ನು ಕೂಡ ಪೋಸ್ಟ್ಪೋನನ್ನು ಮಾಡಿ, ಮತ್ತು ಹಲವಾರು ನಟರು ಈ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು ನಟಿಸ್ತಾ ಇದ್ದಾರೆ. ಕೀರ್ತಿ ಸೆನನ್, ಪ್ರಭಾಸ್ ಅವರು, ಇನ್ನೂ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು ಇದೇ ಸಿನಿಮಾದಲ್ಲೇ ನಟಿಸ್ತಾ ಇದ್ದಾರೆ. ಆದರೆ ಈ ಸಿನಿಮಾದ ಬಜೆಟ್ ಬಂದು ಬರೋಬ್ಬರಿ 555 ಕೋಟಿಗಿಂತಲೂ ಅಧಿಕವಾದ ಬಜೆಟಲ್ಲಿ ನಿರ್ಮಾಣ ಆಗ್ತಾ ಇರೋ ಚಿತ್ರ. ಈ ಚಿತ್ರ ನಮ್ಮ ಪ್ರಶಾಂತ್ ನೀಲ್ ಅವ್ರಿಗೇನಾದ್ರು ಸಿಕ್ಕಿತ್ತು ಅಂದರೆ ಇಷ್ಟೊಂದು ಅಮೌಂಟು, ಖಂಡಿತವಾಗಲೂ ಒಂದು 3-4 ಸಿನಿಮಾ ಬ್ಲಾಕ್ ಬಸ್ಟರ್ ಸಿನಿಮಾ ತೆಗಿತಾ ಇದ್ರು ಅನ್ನೋದಕ್ಕೆ ನಿಮಗೆ ಗೊತ್ತೇ ಇರ್ಬೋದು. KGF ಕೇವಲ 100 ಕೋಟಿ ಬಜೆಟಲ್ಲಿ ಯಾವ ರೇಂಜ್ಗೆ ಕ್ವಾಲಿಟಿ ಎಲ್ಲ ಇತ್ತು ಅಂತ. ಆದರೆ ಇವರು ಇಷ್ಟೊಂದು ಕೋಟಿ ಬಜೆಟ್ ವೆಚ್ಚದಲ್ಲಿ ನಿರ್ಮಾಣ ಆಗಿರುವ ಈ ಚಿತ್ರದ VFX ನೋಡಿದಂಥ ಹಲವಾರು ಅಭಿಮಾನಿಗಳು ಕೆಂಡವನ್ನು ಕಾಡ್ತಾ ಇದ್ರು. ಅದೇ ರೀತಿ ಸಿನಿಮಾದ ಅಪ್ಡೇಟ್ಸ್ಗಳನ್ನು ಇವಾಗ ಬಿಡ್ತಾ ಇದ್ದಾರೆ. ಜನವರಿ 12 ರಿಲೀಸ್ ಆಗುತ್ತೆ ಈ ಸಿನಿಮಾ ಅಂತ ಆಲ್ಮೋಸ್ಟ್ ಆಲ್ ಈ ಸಿನಿಮಾದ ರಿಲೀಸ್ ಡೇಟನ್ನು ಅನೌನ್ಸನ್ನು ಮಾಡಿದ್ರು. ಆದರೆ ಈ ಟೀಸರ್ಗೆ ಬಂದಂತಹ ಬ್ಯಾಡ್ ಒಪಿನಿಯನ್ನ ಪ್ರಕಾರ ಈ ಸಿನಿಮಾವನ್ನು ಪೋಸ್ಟ್ಪೋನನ್ನು ಮಾಡಿ ಜುಲೈ 16 ರಿಲೀಸ್ ಆಗ್ತಾ ಇದೆ. ಈ ಚಿತ್ರದ VFX ಮಾತ್ರ ಕಾರ್ಟೂನ್ ನೆಟ್ವರ್ಕ್ಗಿಂತ ಭಾಳ ಮೋಸವಾಗಿ ತೆಗೆದಿದ್ದಾರೆ. ಜಾಹಿರ್ ಖಾನ್ ಅವರ ಹೇರ್ ಸ್ಟೈಲ್ಗಳನ್ನು, ರಾವಣ ಕ್ಯಾರೆಕ್ಟರ್ಗಳನ್ನೆಲ್ಲ ನೋಡ್ತು ಅಂದರೆ ತುಂಬಾ ಬೇಜಾರಾಗುತ್ತೆ. ಇಷ್ಟೊಂದು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳಿದ್ರೂ ಸಹ, ಇಷ್ಟೊಂದು ಬಜೆಟ್ ಇದ್ರೂ ಸಹ ಇಷ್ಟೊಂದು ಲೋಕಲಾಗಿ ತೆಗೆದುಬಿಟ್ಟಿದ್ದಾರೆ. ಹಾಗೆ ಈ ಸಿನಿಮಾ ಒಂದು ಪೌರಾಣಿಕ ಆಧಾರಿತವಾದಂತಹ ಚಿತ್ರ ಆಗಿರೋ ಕಾರಣದಿಂದ ಹಲವಾರು ಅಭಿಪ್ರಾಯ ವ್ಯಕ್ತವನ್ನು ಪಡಿಸ್ತಾ ಇದ್ರು. ಈ ಸಿನಿಮಾವನ್ನು ಬ್ಯಾನ್ ಮಾಡಬೇಕು ಅಂತ ಹಲವಾರು ಅಭಿಮಾನಿಗಳು ಸಹ ಕೇಳ್ತಾ ಇದ್ರು. ಹಲವಾರು ಸಂಸ್ಥೆಗಳು ಸಹ ಈ ಚಿತ್ರದ ಟೀಸರ್ನ ನೋಡಿದ ಮೇಲೆ ಹಲವಾರು ಅಭಿಮಾನಿಗಳು ವ್ಯಕ್ತವನ್ನು ಪಡಿಸಿದ್ರು. ಹಾಗೆ ಇತ್ತೀಚೆಗೆ ಹೊಸ ಪೋಸ್ಟರ್ಗಳನ್ನು ಒಂದು ನೆಕ್ಸ್ಟ್ ಲೆವೆಲಲ್ಲಿ ಬಿಡ್ತಾ ಇದ್ದಾರೆ. ಈ ಸಿನಿಮಾ ಮೋಸ್ಟ್ಲಿ ಚೆನ್ನಾಗಿರ್ಬೋದು ಅನ್ನೋದಕ್ಕೆ ಈ ಪೋಸ್ಟರ್ಗಳನ್ನು ನೋಡಿದ್ರೆ ಸ್ವಲ್ಪ ಚೇಂಜಸ್ಸನ್ನು ಮಾಡಿಕೊಂಡು ಗ್ರಾಫಿಕ್ಸ್ ಎಲ್ಲ ಇನ್ಕ್ರೀಸ್ ಆಗಿದೆ ಅನ್ನೋದಕ್ಕೆ ಸ್ವಲ್ಪ ಒಂದು ಕ್ಲೂ ಸಿಗ್ತಾ ಇದೆ. ನೋಡಬೇಕು ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿ ಯಾವ ರೀತಿ ಈ ಸಿನಿಮಾಕ್ಕೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತೆ ಅಂತ. ಇತ್ತೀಚೆಗೆ ಸಾಂಗ್ಗಳನ್ನೆಲ್ಲ ಬಿಡು ರಿಲೀಸನ್ನು ಮಾಡ್ತಾ ಇದ್ದಾರೆ ಒಂದೊಂದಾಗಿ. ಈ ಸಿನಿಮಾ ಜುಲೈ 16 ರಿಲೀಸ್ ಆಗ್ತಾ ಇರೋ ಕಾರಣದಿಂದ ಎಲ್ಲ ಅಪ್ಡೇಟ್ಸ್ಗಳು ಬರ್ತಾನೆ ಇದೆ ದಿನದಿಂದ ದಿನಕ್ಕೆ. ಹಾಗೆ ಯಾರೆಲ್ಲ ನೋಡಿದ್ರಿ ಹೊಸ ಪೋಸ್ಟರ್ಗಳು, ಹೇಗನ್ನಿಸ್ತು ನಿಮ್ಮ ಅಭಿಪ್ರಾಯಗಳನ್ನು ಈ ಕೂಡಲೇ ಒಂದು ಕಮೆಂಟ್ ಮೂಲಕ ಕಮೆಂಟನ್ನು ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ಥರದ ಎಲ್ಲ ಲೇಟೆಸ್ಟ್ ನ್ಯೂಸ್ ಸಿನಿಮಾ ಸುದ್ದಿಗಳನ್ನು ಈ ಚಾನಲಲ್ಲೇ ಹಾಕ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.